ಇಲ್ಲೇ ಕೊಡಗಿಗೆ ಮಾದಾಪುರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಒಂದು 2,500 ಗಿಡ ಕಳಿಸ್ತಾ ಇದ್ದೀವಿ. ಇದು ಅಂತಂದರೆ ಸರ್ ರೋಬಸ್ಟ್, ರೋಬಸ್ಟ್ದಲ್ಲಿ ಕುಬ್ಜ ತಳಿ ಡ್ವಾರ್ಫ್ ವೆರೈಟಿ ಅಂತ ಹೇಳ್ತಾರೆ. ಇದರಿಂದ ಲೋಡ್ ಮಾಡಿ ಕಳಿಸ್ತಾ ಇದ್ದೀವಿ. ಈ ಗಿಡ ನೋಡುತ್ತಿದ್ದೀರಲ್ಲ, ಇದು ಇದು ಡಾರ್ಕ್ ವೆರೈಟಿ ಅಂತ. ಓಕೆ, ಇದೊಂದು 3 ಇಯರ್ಸ್ ಅಲ್ಲಿ ಕ್ರಾಪ್ ಬರ್ತದೆ ನಾರ್ಮಲಿ. ಸೊ ನಾನು ಇವ್ರ ಹತ್ರ ಸುಮಾರು ವರ್ಷದಿಂದ ತಗೊಳ್ತಿದ್ದೀನಿ. ಇದು ಒನ್ ಆಫ್ ದ ಬೆಸ್ಟ್ ನರ್ಸರಿ ಅಂತ ಹೇಳ್ಬೋದು. ಮತ್ತು ಇವರು ಆರ್ಮಿಯವರಲ್ಲ, ಅವ್ರು ನಿಯತ್ ಇದ್ದಿರ್ತದೆ. ಸೊ ಇದರಲ್ಲಿ ಸುಮಾರು ವರ್ಷ ಆಯಿತು. ಬೇರೆ ಬೇರೆ ವೆರೈಟಿ, ನಾವು ಕಾಫಿ ಗ್ರೋವರ್ಸ್ ಇಲ್ಲಿ ಮುಕ್ಕೋಡ್ಲು ಅಂತ ಒಂದು ವಿಲೇಜಲ್ಲಿ. ಸೊ ಅಂದರೆ ಅಲ್ಲಿ ಡಿಫ್ರೆಂಟ್ ಸ್ವಲ್ಪ ರೈನ್ಫಾಲ್ ಝೋನ್, ಎಕ್ಸ್ಟ್ರೀಮ್ ರೈನ್ಫಾಲ್ ಝೋನ್. ಸೊ ಅದಕ್ಕೆ ಡಾರ್ಫ್ ಇಸ್ ಬೆಟರ್ ಅಂತ ಮಾಡ್ತಿದ್ದೀವಿ. ಮತ್ತು ಅರೇಬಿಕಾ ರೋಬಸ್ಟ, ಓಲ್ಡ್ ರೋಬಸ್ಟ ಬೇರೆ ಬೇರೆ ಥರ ಮಾಡ್ತಿದ್ದೀವಿ. ಇವಾಗ ನಾನೊಂದು ಸುಮಾರು ವರ್ಷದಿಂದನೇ ಫಾರ್ಮಿಂಗ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಕಮ್ ಅಂಡ್ ಪಿಕಪ್ ಸ್ಯಾಪ್ಲಿಂಗ್ಸ್. ಇಟ್ಸ್ ಗುಡ್. ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನಾನು ಮೂಲತಃ ಕುಡ್ಲಿಪೇಟವನೇ ಅಂತಂದರೆ ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತೇಳಿ. ಸರ್ ನಾನು ಮೊದಲು ಅಂತಂದರೆ ಕೇಂದ್ರೀಯ ಮೀಸಲು ಪಡೆ ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸಲ್ಲಿ ಸರ್ವಿಸ್ ಮಾಡಿದೆ 27 ವರ್ಷ. ಸರ್ವಿಸ್ ಮಾಡಿದ್ದಂದರೆ ದೇಶದ ನಾನಾ ಕಡೆ, ಎಲ್ಲ ಕಡೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸರ್ವಿಸ್ ಮಾಡಿದ್ವಿ ಸರ್. ಆಯಿತಾ, ಒಂದು ನಮ್ಮ ಈ ಒಂದು ಅರೆಸೇನೆಯಲ್ಲಿ ತುಂಬ ಹಾರ್ಡ್ ಒಂದು ಫೋರ್ಸ್ ಅಂತಂದರೆ CRPF. ಯಾಕೆಂತಂದರೆ ನಾವು ವಾರದ ಸಂದರ್ಭದಲ್ಲಿ ಅಲ್ಲಿಗೂ ಹೋಗಬೇಕಾಗ್ತದೆ, ಮತ್ತು ಎಲೆಕ್ಷನ್ ಡ್ಯೂಟಿ ಇರಲಿ, ಯಾವುದೇ ದಂಗೆ ಇರಲಿ, ಇಡೀ ಆಲ್ ಇಂಡಿಯಾ ನಮಗೆ ಈ ಬಾಕಿ ಫೋರ್ಸ್ಗಳ ಥರ ಒಂದೇ ಕಡೆ ನಿಲ್ಲೋ ಹಾಗಿಲ್ಲ. 22 ವರ್ಷ ಸರ್ವಿಸ್ ಮಾಡಿದೆ ಸರ್. ಲಾಸ್ಟಿಗೆ ಮಕ್ಕಳನ್ನೆಲ್ಲ ಒಂದು ದಾರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಬಂದೋ. ಕೃಷಿ ಯಾಕೆ ಮಾಡಲಿಕ್ಕಾಗಲ್ಲ, ನಾವೀಗ ಅಲ್ಲಿ ಒಂದು ದೇಶ ಸೇವೆ ಮಾಡಬಂದು ಅದೇ ಥರ ಇಲ್ಲಿ ರೈತರಿಗೂ ಒಂದು ಒಳ್ಳೆ ಗಿಡಗಳನ್ನು ಬೆಳೆದು ಉತ್ತಮವಾದ ತಳಿಗಳನ್ನು ನಾವೇ ತಂದು ಖುದ್ದಾಗಿ ಇಲ್ಲಿ ಬೆಳೆದ್ಬಿಟ್ಟು ಕೊಡ್ತಕ್ಕಂಥದ್ದು. ಯಾಕೆಂತಂದರೆ ಪಾಪ ಅವರಿಗೂ ಸಮೇತ ನಾಳೆ ದಿವಸ ಬೆಳೆದಾಗ ಅದರಿಂದ ಫಲ ಸಿಕ್ಕಬೇಕು ಅಂತ ಒಂದು ಉದ್ದೇಶದಲ್ಲಿ ಶುರು ಮಾಡೋಣ ಅಂದ್ಕೊಂಡು ಫಸ್ಟು ನಾನು ಮಾಡಿದೆ. ಮತ್ತು ಬರ್ತಾ ಬರ್ತಾ ಆಸಕ್ತಿ ಹೆಚ್ಚಾಯಿತು. ಮತ್ತು ರೈತರು ಸಮೇತ ಈಗ ಹೆಚ್ಚು ಕಡಿಮೆ 15 ವರ್ಷ ಆಯಿತು ಸರ್ ನಾನು ನರ್ಸರಿ ಮಾಡಲಿಕ್ಕೆ ಶುರುವಾಗಿ. ತಾಂಡವದವರು ದೇವ್ರದಿಂದ ಎಲ್ಲ ಕಡೆ ಮೆಣಸು, ಮತ್ತು ಮೆಣಸಿರ್ಬೋದು, ಕಾಫಿ ಇರ್ಬೋದು, ಅಡಿಕೆ, ತೆಂಗು, ಟಿಪ್ಟೋರು TD ಅಂತ ಹೇಳ್ತಾರೆ, TD12 ಅಂತ ಹೇಳ್ಬಿಟ್ಟು, ಅದು ಅಷ್ಟೇ ಒಳ್ಳೆ ವೆರೈಟಿ ಟಳನ್ನು ತಂದು ನಮ್ಮಲ್ಲಿ ಸರ್ ಇಲ್ಲಿ ಕಿಕ್ಕೇರಿನಲ್ಲಿ ಕೋಟಳ್ಳಿ ಮಂದಗೆರೆ ಅಂತ ಹೇಳ್ಬಿಟ್ಟು ಹೊನ್ನೇಕೋಟು ಅಂತ ಹೇಳ್ತಾರೆ. ಒಳ್ಳೆ ತೋಟ ಸರ್ ಅವ್ರದ್ದು, ಎಲ್ಲ ಒಂದು 35-40 ವರ್ಷದ ಮರಗಳು. ಅಲ್ಲಿಂದಲೇ ಒಳ್ಳೆ ತಳಿಗಳನ್ನು ತಂದು ನಾವೇ ಸ್ವತಃ ಇಲ್ಲಿ ಬೀಜ ಹಾಕಿ, ಅಡಿಕೆ ಆದರೂ ಸಮೇತ ಹಾಗೇ ನಾವೇ ಬೆಳೆಸ್ಬಿಟ್ಟು ಅದನ್ನು ಬಾಸ್ಕೆಟಿಗೆ ಹಾಕ್ಬಿಟ್ಟೆಲ್ಲ ಕೊಡ್ತೇವೆ. ಹಾಗೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಒಳ್ಳೆ ತಳಿ ನಮ್ಮಲ್ಲಂತೂ ಸಿಗ್ತದೆ, ಅಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ ಸರ್, ಬನ್ನಿ ನಿಮ್ಮ ನರ್ಸರಿ ನೋಡೋಣ. ತಂದೆ ಮಾಡ್ತಿದ್ರು ಸರ್, ಅವ್ರು ತೀರ್ಕೊಂಡು ಆದಮೇಲೆ ನಾನು ಪೆನ್ಷನ್ ಬಂದು ಒಂದು 2-3 ವರ್ಷ ಅವ್ರ ಜೊತೆನೆಲ್ಲ ಕೆಲಸ ಮಾಡಿ ಮತ್ತು ಇದನ್ನೇ ಕಂಟಿನ್ಯೂ ಮಾಡಿದೆ ಸರ್. ಓಕೆ, ಹೌದು. ಅಂತಂದರೆ ನಾವೀಗ ಇಲ್ಲಿ ಈ ಗಿಡಗಳು ಕೊಟ್ಟಾದ್ಮೇಲೆ ಎಲ್ಲವೂ ತೆಂಗು, ಅಡಿಕೆ, ಪ್ರತಿಯೊಂದು ಒಳ್ಳೆ ಫಸಲು ಬರ್ತಾ ಇದೆ. ಓಕೆ, ಅದೇ ಥರ ರೈತರು ನಮ್ಮಲ್ಲಿಗೆ ಜಾಸ್ತಿ ಬರ್ತಾರೆ. ಯಾಕೆಂದರೆ ಹಲವಾರು ಕಡೆ ಬೆಳೆದವರೆಲ್ಲ ಹೇಳ್ತಾರೆ ಇಂಥ ಕಡೆ ಹೋಗಿ ಹೌದು ಅಂತ ಹೇಳ್ಬಿಟ್ಟು. ತುಮಕೂರು, ಗುಬ್ಬಿ, ಬೆಂಗಳೂರು, ಮಾಗಡಿ, ಕನಕಪುರ, ನಮ್ಗೆ ಇಲ್ಲಿಂದ ಸರ್ ಹೈದರಾಬಾದ್ವರೆಗೂ ಅಡಿಕೆ ಗಿಡಗಳೆಲ್ಲ ಹೋಗಿದೆ. ಓಕೆ ಸರ್. ಅದೇ ಥರ ನಮ್ಮಲ್ಲಿ ಚಕ್ಕೆ, ಲವಂಗ, ಜಾಯಿಕಾಯಿ. ಎಷ್ಟು ಎಕರೆ ಜಾಗದಲ್ಲಿ ಇದೆ? 1 ಎಕರೆ ಜಾಗ ಇದೆಯಾ? 1 ಎಕರೆ ಜಾಗದಲ್ಲಿ ಇದೆ ಸರ್ ಇದು. ಹಾಂ, ಓಕೆ. ಎಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಲ್ಲಿಂದ ಸರ್, ಆ ಮೆಣಸಿನ. ಅದು ಮೆಣಸು? ಅದು ಮೆಣಸು ಸರ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದ ಏನೇನಿದೆ? ಇಲ್ಲಿಂದ ಅಂತಂದ್ರೆ ಈಗ ಸರ್ ನೋಡಿ, ಆ ಕಡೆ ಇರೋದೆಲ್ಲ ಕಂಪ್ಲೀಟ್ ಮೆಣಸದು, ಮತ್ತು ಅದರ ಪಕ್ಕದಲ್ಲಿ ಇರೋದು ಬಟರ್ ಫ್ರೂಟ್ಗಳು, ಮತ್ತು ಇಲ್ಲಿ ತೆಂಗುಗಳು ಸರ್. ಇದು ತೆಂಗುಗಳು ಅಂದ್ರೆ ಉದ್ದಕ್ಕೂ ಇದೆ, ಇಲ್ಲೂ ಇದೆ, ಮತ್ತೆ ಆ ಕಡೆನೂ ಇದೆ. ನೀವು ಹೇಳಿದ್ರಲ್ಲ ಹೊನ್ನೇಗೌಡರು ತೋಟದಿಂದ ತಂದಿದ್ದು ಅಂತ? ಹೌದು ಸರ್, ಹೌದು. ಎಲ್ಲ ಅಲ್ಲಿಂದ ತಂದಿತ್ತಲ್ಲ ಇದು? ಎಲ್ಲ ಅಲ್ಲಿಂದಲೇ, ಅವ್ರ ತೋಟದೇ ಸರ್ ಇವೆಲ್ಲ. ನೋಡಿ, ಈಗ ಹೊಸದಾಗೆಲ್ಲ ಪ್ಯಾಕ್ ಮಾಡಿದೀವಿ. ಓಕೆ, ತುಂಬ ಒಳ್ಳೆ ತಳಿ ಇದು. ಓಕೆ ಸರ್, ಇದಕ್ಕೆ ಏನು ಎಷ್ಟು ದಿನದಿದು? ಇದು ಸರ್ ಹೆಚ್ಚು ಕಡಿಮೆ ಅಂತಂದರೆ ನಾವೀಗ ಬೀಜ ಹಾಕಿ ಈಗ ನಾಟಿ ಮಾಡಿದ ಕಾಲದಿಂದ ಹೆಚ್ಚು ಕಮ್ಮಿ ಒಂದು 14-15 ತಿಂಗಳು ಇರ್ಬೋದು. 15 ತಿಂಗಳು ಪಾಟಿಗೆ ಹೊಟ್ಲು ಹಾಕ್ಬಿಟ್ಟು ಹೆಚ್ಚು ಕಡಿಮೆ ಒಂದು 8 ತಿಂಗಳ ನಂತರ ಬರುತ್ತೆ ಸರ್ ಪಾಟಿಗೆ. ಹೌದು. ಓಕೆ ಸರ್, ಓಕೆ.
ಇನ್ನು ಎಷ್ಟು ತಿಂಗಳವರೆಗೂ ಇನ್ನು ಇಟ್ಕೋಬೋದು ಇದನ್ನು ಸರ್? ಹೆಚ್ಚು ಕಡಿಮೆ ಒಂದು 2.5 ವರ್ಷವರೆಗೂ ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಪಾಟಲ್ಲೇ ಏನು ಸಮಸ್ಯೆ ಬರಲ್ಲ. ಈಗ ನೋಡಿ ಅದೆಲ್ಲ 2.5 ವರ್ಷ ಆಗಿದೆ. ಓಕೆ, ನಾವಿಲ್ಲಿ ರಿಟೈಲ್ ಎಲ್ಲ 200 ರೂಪಾಯಿ ಕೊಡ್ತಾ ಇದ್ದೀವಿ. ಹೋಲ್ಸೇಲ್ ಆದರೆ 200 ರೂಪಾಯಿ ಕೊಡ್ಬೋದು. ರಿಟೈಲ್ 250 ಕೊಡ್ತೀವಿ, ಹೋಲ್ಸೇಲ್ 200 ರೂಪಾಯಿಗೆಲ್ಲ ಕೊಡ್ಬೋದು ಸರ್. ಓಕೆ, ಅದೇ ಏಜ್ ಮೇಲೆ ಹೋಗುತ್ತೆ ಅಲ್ವಾ? ಹೌದು. ಈ ಕಡೆ ನೀವು ನೋಡ್ತು ಅಂತಂದ್ರೆ ಇದು ಸಪೋಟಾ. ಇದು ಸಪೋಟ ಅಂತಂದ್ರೆ ಕ್ರಿಕೆಟ್ ಬಾಲ್ ಅಂತ ಹೇಳ್ತಾರೆ. ಓಕೆ, ಇದು ತುಂಬಾ ಒಳ್ಳೆ ತಳಿ. ಮತ್ತೆ ಇನ್ನ ಸರ್ ಆ ಕಡೆ ಮುಂದೆ ನೀವು ಬಂತು ಅಂತಂದ್ರೆ ನೋಡಿ ಸರ್, ಇಲ್ಲಿ ಇದು ನೋಡಿ, ಇದು ಚಕ್ಕೆ ಗಿಡಗಳು. ಹೌದು ನೋಡಿ, ಅಲ್ಲಿ ಇದಾವಲ್ಲ ಅದು ಚಕ್ಕೆ. ಓಕೆ, ಹಿಂದಿನಲ್ಲಿ ದಾಲ್ಚಿನ್ನಿ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಆ ಒಂದು ಚಕ್ಕೆ ಗಿಡದ ಉಪಯೋಗ ಏನು? ಚಕ್ಕೆ ಗಿಡ ಅಂತಂದ್ರೆ ಸರ್ ಅದನ್ನು ನಮ್ಮ ಈ ಸಾಂಬಾರ್ಗಳಿಗೆ ಮತ್ತೆ ಬಾಕಿ ಪಲಾವಿಗೆ ಬಿರಿಯಾನಿ ಇಂಥವಕ್ಕೆಲ್ಲ ಯೂಸ್ ಮಾಡ್ತಾರೆ. ಚಕ್ಕೆ ಸಿಗುತ್ತೆ? ಹೌದು. ಓಕೆ, ಅದ್ರ ಎಲೆ ಎಲೆ ಅದನ್ನು ಯೂಸ್ ಆಗಲ್ಲ. ಯೂಸ್ ಆಗಲ್ಲ, ಯೂಸ್ ಆಗಲ್ಲ. ಓಕೆ, ಇದಂದ್ರೆ 3-4 ವರ್ಷ ಬೇಕು ಮರ ಬೆಳೆದಾದ್ಮೇಲೆ. ಒಂದ್ ಕಡೆ ನೀವು ಕೆತ್ಕೊಂಡು ಬಿಸಿಲಿಗೆ ಹಾಕಿದ್ರೆ ಒಣಗಿದ್ರೆ ಚಕ್ಕೆ ಆಯ್ತದೆ ಅಷ್ಟೇ, ಇನ್ನೇನು ಕೆಲಸ ಇಲ್ಲ ಅದಕ್ಕೆ. ಹೌದು, ಅಂದ್ರೆ ಈ ಎಲೆನೇ ಪಲಾವೆಲೆ ಅನ್ಕೊಬಿಟ್ಟಿದೆ? ಇಲ್ಲ, ಪಲಾವೆಲೆ ಅಲ್ಲಿ ಮುಂದ್ಗಡೆ ಇದೆ ಸರ್. ಅದೇ ಬೇರೆ ಗಿಡಕ್ಕೆ ಬರುತ್ತಾ? ಬೇರೆ ಗಿಡಕ್ಕೆ ಬರ್ತದೆ. ಆಮೇಲೆ ಅಲ್ಲಿ ಬಟರ್ ಫ್ರೂಟ್ ಸೆಕ್ಷನ್ ಬೇರೆ ಇದೆ, ಬಟರ್ ಫ್ರೂಟ್ ಗಿಡಗಳು. ಮುಂದೆ ಆ ಮೆಣಸು ನರ್ಸರಿ ಇದೆಯಲ್ಲ. ಓಕೆ ಸರ್, ಅಲ್ಲಿ ಬಲ್ಕ್ ಆಗಿ ಯಾವ್ದು ಹೋಗುತ್ತೆ ನಿಮ್ಮಲ್ಲಿ ಜಾಸ್ತಿ? ಬಲ್ಕ್ ಆಗಿ ಸರ್ ನಮ್ಮಲ್ಲಿ ಅಂತಂದ್ರೆ ಮೇನ್ ಆಗಿ ಕಾಫಿ, ಮೆಣಸು, ಆಮೇಲೆ ಇದು ಏಲಕ್ಕಿ, ಮತ್ತೆ ಅಡಿಕೆ, ತೆಂಗುಗಳು, ಫ್ರೂಟ್ಸ್ ಗಳಂತಂದ್ರೆ ಅವೆಲ್ಲ 2-3 ಸ್ವಂತಕ್ಕೋಸ್ಕರ ತಗೊಂಡು ಹೋಗ್ತಾರೆ. ಓಕೆ ಸರ್, ಮೇನ್ ಆಗಿ ಸರ್ ನಮ್ಮಲ್ಲಿ ಇಲ್ಲಿ ಕಾಫಿ, ಏಲಕ್ಕಿ, ಮೆಣಸು, ತೆಂಗು, ಅಡಿಕೆ, ಇದು ಮಾವು ಇದೆ ಸರ್ ಆ ಕಡೆ. ಮಾವು ನಮ್ಮಲ್ಲಿ ಈಗ 3 ವೆರೈಟಿ ಇದೆ ಸರ್ ಮಾವು. ಓಕೆ, ಅಂತಂದ್ರೆ ನೋಡಿ ಅಲ್ಲೂ ಒಂದು ವೆರೈಟಿ ಸಪೋಟ ಇದೆ. ಮಾವು ಸರ್ ನಮ್ಮಲ್ಲಿ ರಸ್ಮೂರಿ ಇದೆ, ಮಲ್ಲಿಕಾಯಿ ಇದೆ, ಬಾದಾಮಿ ಇದೆ. ಓಕೆ ಸರ್, ಓಕೆ, ಹೌದು. ಆಮೇಲೆ ನೋಡಿ ಸರ್ ಇದು ಸೀಬೆ. ಸೀಬೆ ಅಂತಂದ್ರೆ ಇದು ತೈವಾನ್ ಗಾವ ಅಂತ ಹೇಳ್ತಾರೆ, ರೆಡ್ಡು. ಹೊರಗಡೆಯಿಂದಲೇ ಬೀಟ್ರೂಟ್ ಕಲರ್ ಬರ್ತದೆ. ಕರೆಕ್ಟ್. ನೋಡಿ ಸರ್ ಅದು ಪುನಾರ್ಪುಳಿ ಅಂತ ಹೇಳ್ತಾರೆ, ಮಂಗಳೂರಿನಲ್ಲಿ ಜ್ಯೂಸ್ ಮಾಡ್ತಾರಲ್ಲ, ಅದು ಪುನಾರ್ಪುಳಿ ಗಿಡ ಸರ್. ಓಕೆ, ಇವೆಲ್ಲ ಕಸಿ ಗಿಡ, ಎಷ್ಟು ವರ್ಷಕ್ಕೆ ಇಳಿದು ಬರುತ್ತೆ? ಇದೆಲ್ಲ 1 ವರ್ಷಕ್ಕೆಲ್ಲ ಬರುತ್ತೆ ಸರ್. 1 ವರ್ಷಕ್ಕೆ? ಹೌದು. ಓಕೆ ಸರ್, ಈಗ ಇಲ್ಲಿ ಬಂತು ಅಂತಂದ್ರೆ ನೋಡಿ ಇದು ಕಾಫಿ ಸೆಕ್ಷನು, ಸಾಕಷ್ಟೆಲ್ಲ ಸೇಲ್ ಆಗಿದೆ. ಇದು ಚಂದ್ರಗಿರಿ ಅಂತ ಹೇಳ್ಬಿಟ್ಟು ಅರೇಬಿಕಾ. ಓಕೆ, ಇದು ಸರ್ ಈಗ ಉಷ್ಣವಲಯ. ನೀವು ಇಲ್ಲಿ ನೀವು ಈ ಕಡೆ ತುಮಕೂರು, ಗುಬ್ಬಿ, ಇನ್ನೀ ಕಡೆ ಎಲ್ಲ ದಾವಣಗೆರೆ ಎಲ್ಲ ಕಡೆ ಈಗ ಮಾಡ್ತಿದ್ದಾರೆ ಸರ್. ಇದು ಚಂದ್ರಗಿರಿ ಅಂತ ಹೇಳ್ಬಿಟ್ಟು ಅರೇಬಿಕಾದಲ್ಲಿ ಕುಬ್ಜ ತಳಿ, 5-5.5 ಅಡಿಗೆ ಹಾಕ್ತಾರೆ. ಒಳ್ಳೆ ಬೇಡಿಕೆನೂ ಇದೆ, ಒಳ್ಳೆ ರೇಟು ಇದೆ ಇದಕ್ಕೆ. ಪಾರ್ಸ್ಮೆಂಟಿಗೆಲ್ಲ 50 ಕೆಜಿ ಬ್ಯಾಗಿಗೆ ಹೆಚ್ಚು ಕಡಿಮೆ ಅಂತಂದ್ರೆ 16,000 ರೂಪಾಯಿ ಈ ವರ್ಷ ರೇಟ್ ಆಗಿತ್ತು. ಇದು ಎಲ್ಲಾ ವಾತಾವರಣಕ್ಕೂ ಸೆಟ್ ಆಗ್ತಕ್ಕಂಥದ್ದು. ಬಯಲುಸೀಮೆ? ಹೌದು ಸರ್, ಹೌದು, ಬಯಲುಸೀಮೆಗೆಲ್ಲ ಭಾರಿ ಬೆಸ್ಟು. ಓಕೆ, ಮತ್ತು ನಮ್ಮಲ್ಲಿ ಅಂತಂದ್ರೆ ಸರ್ ಅರೇಬಿಕಾನಲ್ಲಿ ಈಗ ನೋಡಿ, ಈಗ ಇದು ಚಂದ್ರಗಿರಿ, ಮತ್ತಿನ ಕಟ್ವಾಯ ಅಂತ ಹೇಳಿದೆ, ನಂಬರ್ 6 ಇದೆ, 9 ಇದೆ, ಆಮೇಲೆ ರೋಯರೋ ಇದೆ, ಹೇಮಾವತಿ ಇದೆ, ನಾನಾ ವಿಧ ಇದೆ. ಬಟ್ ಅವು ಬಯಲುಸೀಮೆಗೆ ಆಗಲ್ಲ. ಬಯಲುಸೀಮೆಗೆ ಚಂದ್ರಗಿರಿ ಬೆಸ್ಟ್ ಸರ್. ಈ ಕಾವೇರಿ ಅಂತ ಒಂದು ತಳಿ ಇದೆ ಅಂತ? ಕಾವೇರಿ ಇತ್ತು ಸರ್, ತುಂಬಾ ಹಳೇದು, ಯಾರು ಮಾಡ್ತಾ ಇಲ್ಲ ಅದನ್ನು. ಓಕೆ, ಹೌದು ಸರ್. ಅದು ಕೂಡ ಬಯಲುಸೀಮೆಗೆ ತಾನೆ? ಅದು ಬಯಲುಸೀಮೆಗೆ ಅಂತಂದ್ರೆ ಇಲ್ಲ, ಅದು ಮಾಡ್ತಲೇ ಇಲ್ಲ, ಗಿಡ ಸಿಗೋದಿಲ್ಲ ನಿಮಗೆ. ಓಕೆ, ಯಾಕೆಂತ ಅದರಲ್ಲ ಕಂಪ್ಲೇಂಟ್ ಇತ್ತು ಅದರಲ್ಲಿ. ಹಾಗಾಗಿ ನನಗೆ ಗೊತ್ತಿರೋ 25 ವರ್ಷ ಹಿಂದೆ ಈಗ ಕಾವೇರಿ ಗಿಡ ಹುಡುಕಿರು ಸಿಗಲ್ಲ. ಅದ್ರ ಆಲ್ಟರ್ನೇಟ್? ಆಲ್ಟರ್ನೇಟಿವ್ ಚಂದ್ರಗಿರಿ. ಚಂದ್ರಗಿರಿ ಎಲ್ಲಾ ವಾತಾವರಣಕ್ಕೂ ಸೆಟ್ ಆಗ್ತದೆ ಸರ್. ಸೆಟ್ ಆಗುತ್ತೆ. ಇದು ಚಂದ್ರಗಿರಿನಲ್ಲಿ ಇನ್ನೊಂದು F1 ಅಂತ ಹೇಳ್ಬಿಟ್ಟು ಇದೀಗ ಹೊಸದಾಗಿ ಬಿಟ್ಟಿದ್ದಾರೆ. ಇದು ಬಹಳಷ್ಟು ಇಳ್ಳು ಬರ್ತದೆ, ಬಟ್ ಈಗ ನಮಗೆ ಈ ವರ್ಷ ಬೀಜ ಸಿಕ್ಕಿದೆ ಭಾರಿ ಕಡಿಮೆ. ಅಲ್ಲ ಸರ್, ಈಗ ಇಲ್ಲಿ ಒಂದು ಕಾಫಿ ಬೆಳೀತಾರಲ್ಲ, ಹೌದು, ಆ ಒಂದು ಜಾಗದಲ್ಲಿ ಕಾಫಿ ಇಳ್ಳು ಬರೋದಕ್ಕೂ ಬಯಲು ಸೀಮೆಯಲ್ಲಿ ಬೆಳೆದೇ ಇರೋ ಜಾಗದಲ್ಲಿ ಇಳ್ಳು ಬರೋದಕ್ಕೂ ವ್ಯತ್ಯಾಸ ಇದೆ ಅಂತಾರೆ. ವ್ಯತ್ಯಾಸ ಅಂತಂದ್ರೆ ಸರ್ ಈ ಚಂದ್ರಗಿರಿ ಇದೆಯಲ್ಲ, ಚಂದ್ರಗಿರಿ ಸೇಮ್ ಇಳ್ಡ್ ಬರುತ್ತೆ. ಯಾಕೆಂತಂದ್ರೆ ಆ ಉಷ್ಣ ವಲಯಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಅಲ್ಲ, ಬೀಜ ಕಮ್ಮಿ ಸಣ್ಣದಾಗಿ ಬರುತ್ತೆ ಅಂತಾರೆ. ಅಂತಂದ್ರೆ ಕೆಲವು ಮಣ್ಣು ಮೇಲೆ ಡಿಪೆಂಡ್ ಆಗ್ತದೆ ಅವರು ನೋಡೋ ರೀತಿನಲ್ಲಿ. ಓಕೆ, ಈಗ ಅದನ್ನ ಅದಕ್ಕೆಲ್ಲ ಟೈಮ್ ಟು ಟೈಮ್ ಗೊಬ್ಬರ ಕೊಡಬೇಕು, ಕೆಲಸ ಮಾಡಿಸ್ಬೇಕು, ಆಯ್ತಾ? ಅದು ಪೌಷ್ಟಿಕಾಂಶ ಚೆನ್ನಾಗಿ ಅವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಒಂದ್ಸಲ ಅನುಭವ ಆದ್ಮೇಲೆ ಕೊಡುಗೆ ಗೊಬ್ಬರ ಎಲ್ಲ 2 ವರ್ಷಕ್ಕೆ ಒಂದ್ಸಲ ಕೊಡಬೇಕು, ಮತ್ತೆ ಮ್ಯಾನ್ಯೂರ್ ಈಗ ಯೂಸ್ ಮಾಡೋರು ಅದನ್ನ ಕೊಡಬೇಕು. ಇಲ್ಲ ಬರೀ ಆರ್ಗ್ಯಾನಿಕ್ ಮಾಡ್ತೀನಿ ಅಂತಂದ್ರೆ ಹೆಚ್ಚು ಇಳುವರಿ ಬರಲ್ಲ. ಈಗ ನೀವೆಲ್ಲ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀರಾ ಇಲ್ಲಿ ಸರ್? ಈಗ ಅಂತಂದ್ರೆ ನಾವಿಲ್ಲಿ ಸರ್ ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ, ಜೊತೆಗೆ ಫರ್ಟಿಲೈಸರ್ ನಾವು ಕೊಡ್ತೀವಿ ಸರ್. ಇಲ್ಲಾಂದ್ರೆ ಸರಿಯಾಗಿ ಡೆವಲಪ್ಮೆಂಟ್ ಬರಲ್ಲ. ಓಕೆ, ನಮಗೆ ಟೈಮಿಗೆ ಸರಿಯಾಗಿ ಗಿಡಗಳನ್ನ ಸೇಲ್ ಮಾಡ್ಲಿಕ್ಕೆ ಬರಲ್ಲ. ಸ್ವಂತ ಏನೋ ಒಂದು ಒಂದಿಷ್ಟು 500 ಮಾಡ್ಕೊಳ್ಳೋದ್ರೂ ಪರವಾಗಿಲ್ಲ. ನರ್ಸರಿ
ಪರ್ಪೋಸಲ್ಲಿ ಇದನ್ನು ಮೇನೂರು ಹಾಕಲೇಬೇಕಾಗುತ್ತೆ. ಮತ್ತು ಹೆಚ್ಚಾಗಿ ನಾವು ಕೊಡಲ್ಲ ಸರ್, ಒಂದು ಟ್ರಿಪ್ ಡಿ ಎ ಪಿ ಈ ಥರ ಕೊಡ್ತೀವಿ. ಮತ್ತು ಇದಕ್ಕೆ ನಾವು ಫೋಲಿಯರ್ ಸ್ಪ್ರೇ ಅಂತೇಳಿ ಮಾಡ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಓಕೆ, ಅದು ಜಾಸ್ತಿ ಆರ್ಗಾನಿಕ್ಕೆ ನಾವು ಕೊಡೋದು, ಯಾಕೆ ಎಲೆಗಳೆಲ್ಲ ಬಾರಿ ಚೆನ್ನಾಗಿ ಬರಲಿಕ್ಕೋಸ್ಕರ. ಆ್ಯಕ್ಚುಲಿ ನರ್ಸರಿ ನಡೆಸುವಾಗ ಸ್ವಲ್ಪ ಜವಾಬ್ದಾರಿಯಾಗಿರಬೇಕು, ಯಾಕೆಂದರೆ ಪ್ರಾಥಮಿಕ ಹಂತದಲ್ಲಿ ಆ ಗಿಡಗಳು ಬೆಳವಣಿಗೆ ಹಂತದಲ್ಲೇ ತಾನೇ ಅದಕ್ಕೆ ರೋಗಗಳು ಬರೋದು. ಸರ್, ಇನ್ನೊಂದು ವಿಷಯ ಅಂತಂದರೆ ನಾವು ಈ ಬೆಡ್ಗಳಲ್ಲಿ ಈಗ ಒಂದಕ್ಕೊಂದು ಕೂಡ್ಕೊಂಡಿರ್ತದೆ, ಆ ಸೀಸನಲ್ಲಿ ಇದೆ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದಕ್ಕೆ ಡಿಶಸ್ಗಳೆಲ್ಲ ಅಟ್ಯಾಕ್ ಆಗೋದು ಭಾರಿ ಬೇಗ. ಭಾರಿ ಕೇರ್ಫುಲ್ ಆಗಿ ನೋಡ್ಕೊಂಡಿರ್ಬೇಕು. ಗಿಡ ಸಪ್ರೇಟ್ ಆದ್ಮೇಲೆ ಒಂದು ಗಿಡಗೆ ನೋಡಿ, ಐದು ಅಡಿಗೆ ಹಾಕಿ, ಆರು ಅಡಿಗೆ ಹಾಕಿ, ಅವಾಗ ಏನು ಸಮಸ್ಯೆ ಬರಲ್ಲ. ಅಕಸ್ಮಾತ್ ಎಲ್ಲ ಈಗ ಎಲ್ಲ ಪಕ್ಕ ಪಕ್ಕನೆ ಇದೆ, ಒಂದು ಗಿಡಕ್ಕೆ ಏನಾರ ಫಂಗಸ್ ಬಂತು ಅಂದ್ರೆ ಪಕ್ಕದ ಗಿಡಕ್ಕೂ ಬರುತ್ತೆ. ಹೌದು, ಬರುತ್ತೆ. ಬಟ್ ಅದನ್ನ ಬರದಲ್ಲೇ ರೀತಿಯಲ್ಲಿ ನಾವು ಅದಕ್ಕೆ ಒಂದು 20 ಡೇಸಿಗಾದ್ರೂ ಒಂದು ಸ್ಪ್ರೇ ಕೊಡ್ತಾ ಇರಬೇಕು. ಕೆಲವೊಂದು ಫಂಗಿಸೈಡ್ಸ್ ಅಂತಂದ್ರೆ ಎಲೆ ಚುಕ್ಕೆ ಬರ್ತದೆ, ಇಲ್ಲ ಎಲೆ ಮೇಲೆ ಕಪ್ಪು ಕಪ್ಪು ಬರುತ್ತೆ, ಅವಾಗ ಅದಕ್ಕೆ ನಾವು ಸರಿಯಾದ ರೀತಿ ನಾವು ಅದನ್ನ ಮೆಡಿಸಿನ್ ಅಪ್ಲೈ ಮಾಡಬೇಕು. ಇಲ್ಲ ಕೆಲವು ಟೈಮ್ನಲ್ಲಿ ನೋಡಿ, ಈ ತರ ಎಲೆ ಒಂದೊಂದು ತೂತಾಗ್ತದೆ, ಅದು ಕಾಯಿಲೆಲ್ಲ, ಅದು ಈ ಕೀಟ ತಿನ್ನೋದು. ಹೌದು, ಆಗ ನಾವು ಅದಕ್ಕೆ ಕೀಟನಾಶಕ ಕೊಡಬೇಕಾಗ್ತದೆ. ತುಂಬಾ ಒಂದು ಈ ನೋಡಿ, ಈ ಹಂತದಲ್ಲಿ ಬರಬೇಕು ಅಂತಂದ್ರೆ ಮಕ್ಕಳ ನೋಡೋ ರೀತಿಯಲ್ಲೇ. ಹೌದು ಸರ್, ಭಾರಿ. ಈಗ ಇದು ಎಷ್ಟು ತಿಂಗಳು ಇದು? ಸರ್ ಈಗ ಹೆಚ್ಚು ಕಡಿಮೆ ಈಗ ಒಂದು 5 ಮಂತ್ಸ್ ಆಗಿದೆ. 5 ಮಂತ್ಸ್? ಹೌದು ಸರ್. ಈಗ ನಾನು ತಗೋಗಿ ಪರ್ಚೇಸ್ ಮಾಡ್ಕೊಂಡು ನನ್ನ ತೋಟಕ್ಕೆ ಹಾಕ್ತೀನಿ. ಹೌದು. ಯಾವಾಗ ಇಲ್ಡ್ ಬರುತ್ತೆ, ಎಷ್ಟು ವರ್ಷಕ್ಕೆ? ಇದು ನಿಮಗೆ ಅಂತಂದ್ರೆ 2 ವರ್ಷಕ್ಕೆ ಬರುತ್ತೆ. 2 ವರ್ಷಕ್ಕೆ? ಹೌದು ಸರ್. ಚಂದ್ರಿಗೆ ಈಗ ನೀವು ಇಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀರಾ? ಈಗ ಕೆಮಿಕಲ್ ಮಾಡ್ತೀವಿ, ಮತ್ತೆ ನಾವು ಇದು ಸಾವಯವನು ಮಾಡ್ತೀವಿ. ನಾನು ಕೆಮಿಕಲ್ ಯೂಸ್ ಮಾಡಲ್ಲ, ಬರೀ ಸಾವಯವದಲ್ಲೇ ಬಿಟ್ಬಿಡ್ತೀನಿ. ಬರುತ್ತಾ? ಬರುತ್ತೆ ಸರ್, ಬರುತ್ತೆ ಬರುತ್ತೆ. ಬಟ್ ನೀವು ತಿಳ್ಕೊಂಡಷ್ಟು ಫಸಲು ಬರಲ್ಲ. ಆಯ್ತಾ? ಈಗ ನಮ್ಮಲ್ಲಿ ಅಂತಂದ್ರೆ ಸರ್, ಕ್ಲೀನಾಗಿ ಒಂದು 6 ವರ್ಷ ಗಿಡದಲ್ಲೆಲ್ಲ 30 ಚೀಲ 28 ಚೀಲ ಫಾರ್ಸ್ಮೆಂಟ್ ಕೂತಾರೆ. ಅದು ರಾಸಾಯನಿಕ ಗೊಬ್ಬರದಿಂದಲೇ. ಅದೇ ನೀವು ಸಾವಯವ ಮಾಡೋಕೆ ಹೋದ್ರೆ ಅಷ್ಟು ಏಳು ತೆಗಿಲಿಕ್ಕೆ ಬರಲ್ಲ ಸರ್. ಓಕೆ, ಅದಕ್ಕೆ ಅಂತಂದ್ರೆ ಸರ್, ಇದು ನಾವು ಇದು ಹಾಗೇನೆ ಹೆಚ್ಚು ಕಡಿಮೆ 40-45 ವರ್ಷದ ಮರದಲ್ಲಿ ಬೀಜ ನಾವೇ ಸ್ವತಃ ತಂದು ಇಲ್ಲಿ ಮಡಿ ಮಾಡಿ ಅದನ್ನು ಬರೆಸ್ಬಿಟ್ಟು. ಓಕೆ, ಆಯ್ತಾ? ಮತ್ತು ನಾವು ಈ ಥರ ಬಾಸ್ಕೆಟ್ಗಳಲ್ಲಿ ಅಂತಂದರೆ ಮರಳು ಮತ್ತು ಕೊಟ್ಟಿಗೆ ಗೊಬ್ಬರ ಕಾಡು ಮಣ್ಣೆಲ್ಲ ಶೇಖರಣೆ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಾಸ್ಕೆಟ್ ತುಂಬಿಸ್ಬಿಟ್ಟು ಈ ಥರ ನಾಟಿ ಮಾಡ್ತೀವಿ. ನೋಡಿ ಈ ಥರ ಬರುತ್ತೆ ಗಿಡ. ಎಷ್ಟು ದಿನದ ಸರ್ ಇದು? ಎಷ್ಟು ತಿಂಗಳು ಇದು ಅಂತಂದರೆ? ಲಾಸ್ಟ್ ಇಯರ್ ಸರ್ ಇದು. ಲಾಸ್ಟ್ ಇಯರ್ ಅಂದರೆ 1 ವರ್ಷ ಆಗಿದೆಯಾ? 1 ವರ್ಷ ದಾಟಿದೆ. 1 ವರ್ಷ 3 ತಿಂಗಳು 15-16 ತಿಂಗಳು ಆಗಿದೆ ಸರ್ ಇದು. ಹೌದು. ಯಾವಾಗ ನಾನು ಭೂಮಿಗೆ ಹಾಕಿದ್ರೆ ಸೂಕ್ತ, ಒಬ್ಬ ರೈತ ಕೇಳ್ತಾನೆ ಈ ಪ್ರಶ್ನೆ. ಸರ್, ಈ ಗಿಡಗಳೆಲ್ಲ ಅಂತಂದರೆ ಈಗ ನಮ್ಮಲ್ಲಿ ಈ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಜೂನ್ನಲ್ಲಿ ಮಳೆ ಸ್ಟಾರ್ಟ್ ಆದಾಗ, ಯಾಕೆಂದರೆ ದೊಡ್ಡ ಗಿಡಗಳಲ್ವಾ, ನಾಟಿ ಮಾಡ್ತಾರೆ. ಓಕೆ. ಈಗ ಬೇರೆ ಕಡೆ ಬಯಲುಸೀಮೆ ಆದರೆ ಅವಾಗ ಮಾಡೋದೇ ಉತ್ತಮ. ಬಟ್ ಈಗ ನೀವು ಮಾಡ್ಬೋದು, ತೊಂದರೆ ಏನಿಲ್ಲ. ಬಟ್ ಮಳೆ ಸ್ವಲ್ಪ ದೂರ ಆಯಿತು ಅಂತಂದರೆ ನೀರು ಕೊಡಲಿಕ್ಕೆ ಒಂದು ನೀರಿನ ಸೌಕರ್ಯ ಇದ್ದರೆ ನೀರು ಕೊಡಬೇಕಾಗ್ತದೆ. ಹೌದು, ಈಗಲೂ ಮಾಡ್ಬೋದು, ತೊಂದರೆ ಇಲ್ಲ. ಯಾಕೆಂದರೆ ಇನ್ನೂ ಹಿಂಗಾರು ಮಳೆ ಇದೆ, ಇನ್ನು ಅಕ್ಟೋಬರ್ ತಿಂಗಳಿಗೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಏನಿದ್ರೆ ಈಗ ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್ ಒಳಗಡೆಲ್ಲ ಇದನ್ನು ನಾಟಿ ಮಾಡ್ಬೋದು, ಏನು ಸಮಸ್ಯೆ ಬರಲ್ಲ. ಇದನ್ನು ಈಗ ನಾಟಿ ಮಾಡ್ಬೋದು, ಆದರೆ ಅಡಿಕೆ ಗಿಡ ಯಾವ ಪ್ರಾಯದಲ್ಲಿದ್ದಾಗ ನಾನು ನಾಟಿ ಮಾಡಿದ್ರೆ ಸೂಕ್ತ? ಅಡಿಕೆ ಸರ್ ಹೆಚ್ಚು ಕಮ್ಮಿ ಒಂದು 15 ತಿಂಗಳ ಗಿಡನೇ ಬೆಟ್ರು. ಅಂದರೆ ಈಗ ಇರೋ ನೋಡ್ತಾ ಇದೀವಲ್ಲ. ಓಕೆ, ಎಲ್ಲರೂ ಇದಕ್ಕಿಂತ ಚಿಕ್ಕದು ಏನಕ್ಕಾಗಲ್ಲ? ಆಗುತ್ತೆ ಸರ್, ಆಗುತ್ತೆ ಆಗುತ್ತೆ ಅಂತಂದರೆ ಓಪನ್ ಆಗಿರ್ತಕ್ಕಂಥ ಜಾಗದಲ್ಲಿ ಇನ್ನು ಯಾವುದೇ ಗಿಡ ಮರಗಳಿಲ್ಲ, ಹೊಸದಾಗಿ ಮಾಡೋದಾದರೆ ನಿಮಗೆ 5-6 ತಿಂಗಳ ಗಿಡನ ನಾಟಿ ಮಾಡಿಬಿಟ್ಟು ಬರೆಸ್ಬೋದು. ಈ ಕೆಲವರು ಹಳೆ ತೋಟಕ್ಕೆ ಹಾಕ್ತಾರೆ. ಹೌದು. ಇನ್ಕೆ ನಮ್ಮಲ್ಲಿ ಇಲ್ಲಿ ಕೊಡಗಿನಲ್ಲಿ ಅಂತಂದರೆ ಮರ ಗಿಡಗಳಿದೆ, ಅದ್ರ ಮಧ್ಯದಲ್ಲಿ ಹಾಕ್ತಾರೆ. ಅಲ್ಲಿಗೆ ಸ್ವಲ್ಪ ದೊಡ್ಡ ಗಿಡ ಹಾಕೋದು ಉತ್ತಮ ಸರ್. ಓಕೆ. ಈಗ ಇಲ್ಲಿ ಶೇಡ್ ನೆಟ್ ಹಾಕೊಂಡಿದ್ದೀರಲ್ವಾ ಸರ್? ಹೌದು ಸರ್, ಹೌದು. ಅಲ್ಲಿಗೆ ತಗೋದ್ಮೇಲೆ ಅದು ಫುಲ್ ಬಿಸಿಲಲ್ಲೇ ಒಣಗಬೇಕು, ಹೊಂದ್ಕೊಳುತ್ತಾ? ಹೊಂದ್ಕೊಳುತ್ತೆ, ಒಂದು ಸಮಸ್ಯೆ ಇಲ್ಲ. ಇದು ನಾವೀಗ ಶೇಡ್ ಆ್ಯಕ್ಚುಲಿ ಅಲ್ಲೆಲ್ಲ ಇದೆಲ್ಲ ತೆಗೆದಿದ್ದು, ಬಟ್ ಇಲ್ಲೊಂದು ಸ್ವಲ್ಪ ಏಲಕ್ಕಿ ಇರೋದ್ರಿಂದ. ಓಕೆ. ಏನು ಮಾಡಿದೀವಿ ಅಂತಂದರೆ, ಏಲಕ್ಕಿ ಬಿಸಿಲಾಗ್ಬಿಟ್ರೆ ಇದಕ್ಕೆ ಈ ಚುಕ್ಕಿ ರೋಗೆಲ್ಲ ಬಂದುಬಿಡ್ತದೆ. ಏಲಕ್ಕಿಗಂತ ನೆರಳು ಬೇಕೇ ಬೇಕು. ಶೇಡ್ ಬೇಕು. ಮತ್ತು ಇದರಲ್ಲಿ ನೆಲ್ಲಿಯಾಣಿ ಗೋಲ್ಡ್ ಅಂತ ಹೇಳಿದೆ ಸರ್, ಅದು ನಿಮ್ಮ ಉಷ್ಣವಲಯಕ್ಕೆಲ್ಲ ಭಾರಿ ಚೆನ್ನಾಗಿ ಹೊಂದ್ಕೊಳ್ತದೆ. ಇದು ಯಾವ್ದು? ಇದು ಇದು ನೆಲ್ಲಿಯಾಣಿ ಗೋಲ್ಡ್. ನೆಲ್ಲಿಯಾಣಿ ಗೋಲ್ಡ್? ಹೌದು ಸರ್, ನೆಲ್ಲಿಯಾಣಿ ಗೋಲ್ಡ್ ಇಲ್ಲಿದೆ. ಮತ್ತು ಆ ಕಡೆನೂ ಸಹ ಐತೆ, ಅಲ್ಲಿ ಭಾರಿ ಚೆನ್ನಾಗಿದೆ ಸರ್. ಓಕೆ. ಇದು ಸ್ವಲ್ಪ ಶೇಡು ಜಾಸ್ತಿಯಾಗಿ ಒಂಚೂರು ಡೆವಲಪ್ಮೆಂಟ್ ಕಮ್ಮಿ ಇದೆ. ಓಕೆ. ಅಲ್ಲಿ ಮುಂದೆ ಎಲ್ಲ ಭಾರಿ ಚೆನ್ನಾಗಿದೆ ಸರ್. ಲಕ್ಷ್ಮಣಪಲ್ಲ ನೋಡಿ, ಗಿಡ ಇದೆಯಲ್ಲ, ಇದು ಲಕ್ಷ್ಮಣಪಲ್ಲ. ಇವೆಲ್ಲ ಆ್ಯಕ್ಚುಲಿ ಯೂಟ್ಯೂಬಲ್ಲೆಲ್ಲ ಬರ್ತಾ ಇರ್ತದೆ. ಇದು ತಿಂದರೆ ಕ್ಯಾನ್ಸರ್ ಫ್ರೂಟ್. ಕ್ಯಾನ್ಸರ್ ಫ್ರೂಟು. ಮತ್ತು ಇದ್ರ ಎಲೆಗಳನ್ನು ಕುದಿಸ್ಬಿಟ್ಟು ನೀರು ಕುಡಿದ್ರೆ ಹೌದು ಕ್ಯಾನ್ಸರ್ ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ ಸರ್. ಓಕೆ ಸರ್, ಒಳ್ಳೆ ಫ್ರೂಟು. ಈಗ ನೋಡಿ ಇದು ಅಷ್ಟೇ, ಈ ಎಲೆ ನೀವು ಇದ್ರ ಸ್ಮೆಲ್ ನೋಡಿದ್ರೆ ಫ್ರೂಟಿನ ಸ್ಮೆಲ್ಲೇ ಬರ್ತದೆ. ಹೌದು ಸರ್, ಈಗಳಿಗೆ ಹಣ್ಣಿಂದು ಜಾಸ್ತಿ ಬೇಡಿಕೆ ಇದೆ. ಬಟ್ ಈ ನಮ್ಮಲ್ಲಿ ಅಂತಂದರೆ ನಾವು
ಈ ಮೆಣಸು ಕಾಫಿ ಮತ್ತೆ ಏಲಕ್ಕಿ ಅಡಿಕೆ ಬೆಳೆಯೋದ್ರಿಂದ ನಮ್ಮಲ್ಲಿ ಜಾಸ್ತಿ ಇದನ್ನೇ ಬೇಡಿಕೆ, ಮತ್ತೆ ಬಾಕಿ ಹಣ್ಣಂಪಲುಗಳೆಲ್ಲ ಎರಡು ಮೂರು ಗಿಡಗಳ ಅದ್ರ ಜೊತೆಲಿ ತಗೊಂಡೋಗ್ತಾರೆ. ಯಥೇಚ್ಛವಾಗಿ ಏಲಕ್ಕಿ, ಕಾಫಿ, ಮೆಣಸು, ತೆಂಗು, ಅಡಿಕೆ ಸರ್. ಅಡಿಕೆ ರೇಟ್ ಸರ್ ಈಗ ಇದು ಅಂತಂದ್ರೆ ನಮ್ಮಲ್ಲಿ ಅಜ್ಜಂಪುರ ಅಂತ ಹೇಳ್ಬಿಟ್ಟು ತರೀಕೆರೆ ಅಲ್ಲಿಂದ ತಂದಿರೋದು, ಅದು ಕಾಸ್ಟ್ಲಿ ಸೀಡು. ಈ ಗಿಡಗಳನ್ನ ನಾವೀಗ 35 ರೂಪಾಯಿ ಕೊಡ್ತಾ ಇದೀವಿ. ಇದು ಪ್ಯೂರ್ ನಾಟಿ ತಳಿನೇ. ಇನ್ನು ನೀವು ಈ ಕಡೆ ರಾಮನಾಥ್ಪುರ ನಮ್ಮ ಹುಲಿಕಲ್ ಕಡೆಯಿಂದ ಅವು ನಾಟಿನೇ, ಅವ್ರ ಸಲ ಗಿಡ ತುಂಬಾ ಎತ್ತರ ಬೆಳೆದೋಯ್ತದೆ. ಬಟ್ ಅವಕ್ಕೆಲ್ಲ ಆದ್ರೆ 28-30 ಈ ತರ ರೇಟಲ್ಲಿ ಕೊಡ್ತೀವಿ ಸರ್. ಓಕೆ ಸರ್.